ರಾತ್ರೋರಾತ್ರಿ ಹುಟ್ಟಿ ಪೊಲೀಸರ ಕಣ್ಣು ತಪ್ಪಿಸಿ ಹೋರಾಟಗಾರರ ಕೈಯನ್ನು ಸೇರ್ತಾ ಇದ್ದಂತಹ ಬ್ರಿಟಿಷರ ನಿಷೇಧತೆಗಳ ನಡುವೆಯೂ ದೇಶದ ಹಳ್ಳಿ ಹಳ್ಳಿಗಳನ್ನು ಮನೆ ಮನೆಗಳನ್ನು ಯುವಕರ ಮನ ಮನಗಳನ್ನು ತಲುಪುತ್ತಾ ಇದ್ದಂತಹ ಏಕೈಕ ಶ್ರೇಷ್ಠ ಮಾಧ್ಯಮ ಮಿತ್ರರೇ ಅದು ಪತ್ರಿಕೆ. 1 ಮತ್ತು 2ನೇ ಮಹಾಯುದ್ಧದ ಕಾಲದಲ್ಲಂತೂ ಬ್ರಿಟಿಷರು ತಮ್ಮ ಯುದ್ಧದ ಅತಿರಂಜಕ ಸುದ್ದಿಗಳ ಮೂಲಕ ಇಲ್ಲಿನ ದುರಾಡಳಿತವನ್ನು ಮುಚ್ಚಿಡಲು ಪ್ರಯತ್ನಿಸಿದಾಗ ಭಾರತದ ಪ್ರಾಂತೀಯ ಭಾಷೆಯ ಪತ್ರಿಕೆಗಳು ಕೂಡ ರಾಷ್ಟ್ರೀಯ ತತ್ವವನ್ನು ಸಾರಿ ಹೇಳಿರುವಂತಹದ್ದು ಆ ಪತ್ರಿಕೆಗಳ ಸತ್ವ ಮತ್ತು ಶಕ್ತಿ ಎರಡನ್ನೂ ಕೂಡ ತಿಳಿಸಿದೆ. ಕರ್ನಾಟಕದ ಪತ್ರಿಕೆ ಹಲವು ಪತ್ರಿಕೆಗಳು ಹಲವು ಬಾರಿ ನಿಷೇಧತೆಗಳಿಗೊಳಗಾಗ್ತವೆ. ಮಾತ್ರ ಅಲ್ಲ, ಈ ಪತ್ರಿಕೆಗಳ ಸಂಪಾದಕರು ಸೆರೆವಾಸವನ್ನು ಕೂಡ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಬರುತ್ತದೆ. ನಮಸ್ಕಾರ. ಧನಿವಿಲ್ಲದ ಉತ್ಸಾಹದೊಂದಿಗೆ ತಣಿಯದ ಜ್ಞಾನದಾಹವನ್ನು, ಇತಿಹಾಸದ ಅರಿವಿನೊಂದಿಗೆ ವರ್ತಮಾನದ ಎಚ್ಚರವನ್ನು, ಭವಿಷ್ಯದ ಮುನ್ನೋಟವನ್ನು ನಿತ್ಯ ನಿರಂತರವಾಗಿ ಸಾರಿದ ಸ್ವತಂತ್ರ ಹೋರಾಟ ಕಾಲದ ಭಾರತೀಯ ಪತ್ರಿಕಾ ರಂಗ ಬ್ರಿಟಿಷ್ ಪ್ರಭುತ್ವಕ್ಕೆ ಸವಾಲೊಡ್ಡಿದ ಸಾಹಸ ನಿಜಕ್ಕೂ ಬೆರಗಿನ ಮಟ್ಟದ್ದು. ಬ್ರಿಟಿಷರ ನಿಷೇಧತೆಗಳ ನಡುವೆಯೂ ದೇಶದ ಹಳ್ಳಿ ಹಳ್ಳಿಗಳನ್ನು ಮನೆ ಮನೆಗಳನ್ನು ಯುವಕರ ಮನ ಮನಗಳನ್ನು ತಲುಪುತ್ತಾ ಇದ್ದಂತಹ ಏಕೈಕ ಶ್ರೇಷ್ಠ ಮಾಧ್ಯಮ ಮಿತ್ರರೇ ಅದು ಪತ್ರಿಕೆಗಳು. 1 ಮತ್ತು 2ನೇ ಮಹಾಯುದ್ಧದ ಕಾಲದಲ್ಲಂತೂ ಬ್ರಿಟಿಷರು ತಮ್ಮ ಯುದ್ಧದ ಅತಿರಂಜಕ ಸುದ್ದಿಗಳ ಮೂಲಕ ಇಲ್ಲಿನ ದುರಾಡಳಿತವನ್ನು ಮುಚ್ಚಿಡಲು ಪ್ರಯತ್ನಿಸಿದಾಗ ಭಾರತದ ಪ್ರಾಂತೀಯ ಭಾಷೆಯ ಪತ್ರಿಕೆಗಳು ಕೂಡ ರಾಷ್ಟ್ರೀಯ ತತ್ವವನ್ನು ಸಾರಿ ಹೇಳಿರುವಂತಹದ್ದು ಆ ಪತ್ರಿಕೆಗಳ ಸತ್ವ ಮತ್ತು ಶಕ್ತಿ ಎರಡನ್ನೂ ಕೂಡ ತಿಳಿಸುತ್ತದೆ. ಈ ನಿಟ್ಟಿನಲ್ಲಿ ಹೋರಾಟದ ಮುಂಚೂಣಿಯಲ್ಲಿದ್ದಂತಹ ಕರ್ನಾಟಕದ ಕೆಲ ಪತ್ರಿಕೆಗಳ ಕುರಿತು ನಿಮ್ಮ ಮುಂದೆ ಒಂದಿಷ್ಟು ವಿಷಯಗಳನ್ನು ತಿಳಿಸಲಿಕ್ಕೆ ಇಚ್ಛಾಪಡುತ್ತೇನೆ. ಭಾರತದಲ್ಲಿ ಪತ್ರಿಕೋದ್ಯಮ ಆರಂಭವಾಗಿ ಸುಮಾರು 6 ದಶಕಗಳ ನಂತರ ಅದು ಕರ್ನಾಟಕಕ್ಕೆ ವ್ಯಾಪಿಸಿತಾದರೂ ಅದು ಹೆಚ್ಚಿನ ವೇಗವನ್ನು ಪಡೆದುಕೊಂಡಂತಹದ್ದು 1860ರ ಬಳಿಕ. ಇಲ್ಲಿನ ಹೋರಾಟಗಾರರೇ ಸ್ವಯಂ ಪತ್ರಕರ್ತರಾದ್ದರಿಂದ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಸಹ ಸ್ವದೇಶಾಭಿಮಾನ ಮತ್ತು ರಾಷ್ಟ್ರೀಯ ಪ್ರಜ್ಞೆಯನ್ನು ಮೂಡಿಸುವಂತಹ ಕಾರ್ಯವನ್ನು ಅವರು ಪತ್ರಿಕೆಗಳ ಮೂಲಕ ಮಾಡ್ತಾರೆ. ವೆಂಕಟಕೃಷ್ಣಯ್ಯ ಅವರ ವೃತ್ತಾಂತ ಚಿಂತಾಮಣಿ, ಶ್ರೀನಿವಾಸರ ದೇಶಾಭಿಮಾನ, ಗುಂಡೇರಾಯರ ಕರ್ನಾಟಕ ವೈಭವ, ಆಲೂರು ವೆಂಕಟರಾಯರ ಜಯ ಕರ್ನಾಟಕ, ಅಥವಾ ಶಂಕರ ಭಟ್ಟರ ರಾಷ್ಟ್ರಬಂಧು, ಶಾಸ್ತ್ರಿಗಳ ವೀರಕೇಸರಿ, ಹೀಗೆ ಅಸಂಖ್ಯ ಪತ್ರಿಕೆಗಳು ಕರ್ನಾಟಕದಲ್ಲಿ ಅದಮ್ಯ ಸ್ವಾತಂತ್ರ್ಯ ಕಲೆಗಳನ್ನು ಸೃಷ್ಟಿಸ್ತವೆ. ಮಿತ್ರರೇ, ಕರ್ನಾಟಕದ ಪತ್ರಿಕೆಗಳ ಹೋರಾಟದ ತೀವ್ರತೆ ಎಷ್ಟಿತ್ತು ಅಂತ ಹೇಳಿದ್ರೆ, ಕರ್ನಾಟಕದ ಪತ್ರಿಕೆ ಹಲವು ಪತ್ರಿಕೆಗಳು ಹಲವು ಬಾರಿ ನಿಷೇಧತೆಗಳಿಗೊಳಗಾಗ್ತವೆ. ಮಾತ್ರ ಅಲ್ಲ, ಈ ಪತ್ರಿಕೆಗಳ ಸಂಪಾದಕರು ಸೆರೆವಾಸವನ್ನು ಕೂಡ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಬರುತ್ತದೆ. ಇದಕ್ಕೆ ಉದಾಹರಣೆಯಾಗಿ ತೀತಾ ಶರ್ಮರ ವಿಶ್ವ ಕರ್ನಾಟಕ ಎಂಬ ಪತ್ರಿಕೆ ಬ್ರಿಟಿಷರ ಕೆಂಗಣ್ಣಿಗೆ ಗುರಿಯಾದದ್ದು ಮಾತ್ರ ಅಲ್ಲ, ಅವರು ಇದರಿಂದ ಸೆರೆವಾಸವನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಕೂಡ ಬಂದಿತ್ತು. ಇನ್ನು ಕರ್ನಾಟಕದ ಪತ್ರಿಕೆಗಳ ಮೇಲೆ ರಾಷ್ಟ್ರೀಯ ಪ್ರಭಾವವನ್ನು ನೋಡಿದ್ರೆ ತಿಲಕರ ಕೇಸರಿ ಪತ್ರಿಕೆಯ ಪ್ರಭಾವ ಇದರ ಮೇಲೆ ಆದಂತಹದ್ದು ಅಷ್ಟಿಷ್ಟಲ್ಲ. ಇದರೊಂದಿಗೆ ಗಾಂಧೀಜಿಯವರ ಹರಿಜನ ಪತ್ರಿಕೆ ಆಗಿರಬಹುದು, ದೇಶಬಂಧು ಚಿತ್ತರಂಜನ್ ದಾಸರ ಪತ್ರಿಕೆಗಳಾಗಿರ್ಬಹುದು, ನೇತಾಜಿಯ ಪತ್ರಿಕೆಗಳಾಗಿರ್ಬಹುದು, ಹೀಗೆ ವಿವಿಧ ಪತ್ರಿಕೆಗಳು ಕರ್ನಾಟಕದ ಹೋರಾಟಗಾರರಿಗೆ, ಕರ್ನಾಟಕದ ಪತ್ರಿಕೆಗಳಿಗೆ ವಿಶಿಷ್ಟ ಪ್ರೇರಣೆಯನ್ನು ನೀಡಿತ್ತು. ಇನ್ನೊಂದು ಮುಖ್ಯ ವಿಷಯ ನಾವಿಲ್ಲಿ ಉಲ್ಲೇಖಿಸಬೇಕಾದಂತಹದ್ದು ಕರ್ನಾಟಕದಲ್ಲಿ ಭೂಗತ ಪತ್ರಿಕೆಗಳ ಪಾತ್ರ. ಇಲ್ಲಿ ಅಸಂಖ್ಯ ಪತ್ರಿಕೆಗಳು ಭೂಗತ ಪತ್ರಿಕೆಗಳಿದ್ದು ರಾತ್ರೋರಾತ್ರಿ ಹುಟ್ಟಿ ಪೊಲೀಸರ ಕಣ್ಣು ತಪ್ಪಿಸಿ ಹೋರಾಟಗಾರರ ಕೈಯನ್ನು ಸೇರ್ತಾ ಇದ್ದಂತಹ ಸತ್ಯಾಗ್ರಾಹಕರ ಪತ್ರ ಆಗಿರ್ಬೋದು, ಫೈರ್ ಆಗಿರ್ಬೋದು, ಕಹಳೆ ಆಗಿರಬಹುದು, ಕ್ರಾಂತಿ ಆಗಿರ್ಬೋದು, ಸಮರ ಆಗಿರ್ಬೋದು, ಆಜಾದ್ ಆಗಿರ್ಬೋದು, ಈ ಎಲ್ಲಾ ಪತ್ರಿಕೆಗಳು ಕೂಡ ಸ್ವಾತಂತ್ರ್ಯವೇ ತಮ್ಮ ಪರಮೋಚ್ಛ ಧ್ಯೇಯ ಎನ್ನುವ ಸಿದ್ಧಾಂತಗಳ ಮೂಲಕ ಅನೇಕ ಹೋರಾಟಗಾರರನ್ನು ಬಡಿದೆಬ್ಬಿಸುವಂತಹ ಕೆಲಸವನ್ನು ಮಾಡಿದ್ವು. ಈ ಪತ್ರಿಕೆಗಳ ಎಷ್ಟು ಭೂಗತವಾಗಿತ್ತು ಅಂತ ಹೇಳಿದ್ರೆ, ಸತ್ಯಾಗ್ರಹ ಕರಪತ್ರ ಅನ್ನುವಂತಹ ಪತ್ರಿಕೆಯ ಸಂಪಾದಕರು ಯಾರು ಅನ್ನುವಂತಹದ್ದು ಇಂದಿಗೂ ಸಹ ನಮಗೆ ತಿಳ್ಕೊಳ್ಳಿಕ್ಕೆ ಆಗಲಿಲ್ಲ. ಈ ರೀತಿಯಲ್ಲಿ ಥಾಯ್ ಭಾರತೀಯನ್ನು ಸ್ವತಂತ್ರಗೊಳಿಸಬೇಕು ಅನ್ನುವ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಮುಖ್ಯವಾಗಿ ಖಡ್ಗಕ್ಕಿಂತ ಹರಿತವಾದಂತಹ ಕೆಲಸವನ್ನು ಲೇಖನಿಗಳು ಮಾಡಿದ್ದು ಪತ್ರಿಕೆಗಳಿಲ್ಲದ ಕರ್ನಾಟಕದ ಸ್ವತಂತ್ರ ಹೋರಾಟವನ್ನು ನಿಜಕ್ಕೂ ಕಲ್ಪಿಸಿಕೊಳ್ಳುವಂತಹದ್ದು ಅಸಾಧ್ಯ ಅಂತ ಹೇಳ್ತಾ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಜೈ ಹಿಂದ್.